ನಮಸ್ತೆ, ಎಂ ಬಿ ಯೋಗ ಥೆರಪಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾವು ಗ್ಯಾಸ್ಟ್ರೈಟಿಸ್ ಬಗ್ಗೆ ತಿಳ್ಕೊಳ್ಳೋಣ. ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು? ಮೊದಲಿಗೆ ಇದು ಒಂದು ಕ್ಲಿನಿಕಲ್ ಕಂಡೀಷನ್, ಇಲ್ಲಿ ಎಕ್ಸೆಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ಪ್ರೊಡ್ಯೂಸ್ ಆಗಿ ಹೊಟ್ಟೆಯಲ್ಲಿ ಅಂದ್ರೆ ಸ್ಟೊಮಕ್ ಅಲ್ಲಿರೋ ಮ್ಯೂಕಸ್ ಮೆಂಬ್ರೇನ್ಸ್ ಹುಣ್ಣಾಗ್ತಾ ರೀತಿಯಲ್ಲಿ ಹೋಗುತ್ತೆ. ಇದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಗ್ಯಾಸ್ಟ್ರೈಟಿಸ್ ಗೆ ಪ್ರಮುಖವಾದ ಕಾರಣಗಳು ಮೂರು. ಮೊನ್ನೆದು ಹರಿ, ವರಿ ಮತ್ತೆ ಕರಿ ಅಂತೀವಿ. ಹರಿ ಅಂದ್ರೆ ಆತುರ. ಆತುರದಲ್ಲಿ ಏನಾಗುತ್ತೆ ಮೇನ್ ಫಸ್ಟ್ ಊಟದಲ್ಲಿ ತಗೋಣ. ತುಂಬಾ ಜನಕ್ಕೆ ಏನಾಗುತ್ತೆ, ಬೇಗ ಬೇಗ ಊಟ ಮಾಡೋ ಚಿಕ್ಕೋರಿಂದ ಅಭ್ಯಾಸ ಆಗಿರುತ್ತೆ. ಅಂದ್ರೆ ಯೂಶ್ವಲಿ ನಾವ್ ಯಾರಾಗೆ ಆಗ್ಲಿ ಮಿನಿಮಮ್ 20 ನಿಮಿಷ ಟೈಮ್ ತಗೋಬೇಕು, ನಿಧಾನವಾಗಿ ಚೆನ್ನಾಗಿ ಅಗಿದು ನಂತರ ನುಂಗ್ಬೇಕು. ಬಟ್ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ತುಂಬಾ ಫಾಸ್ಟ್ ಫಾಸ್ಟ್ ಆಗಿರೋದ್ರೆ ಎಲ್ಲರೂ ಫಾಸ್ಟ್ ಫಾಸ್ಟ್ ಆಗಿ ಊಟ ಮಾಡ್ತಾ ಹೋಗ್ತೀವಿ. ಯಾವಾಗ ನಾವು ಅರ್ಧ ಬರ್ಧ ಅಗಿದು ನುಂಗಿರ್ತೀವೋ ಅವಾಗ ಏನಾಗುತ್ತೆ, ಸ್ಟೊಮಕ್ ಅನ್ನೋದು ಯೂಶ್ವಲಿ ಒಂದು ಚೀಲ ತರ ಇರುತ್ತೆ ಅಷ್ಟೇ. ಅಲ್ಲಿ ಯಾವ್ದು ಕಟಿಂಗ್ ಮಾಡ್ಲಿಕ್ಕೆ ಯಾವ್ದೇ ಹಲ್ಲುಗಳು ತರ ಇರೋದಿಲ್ಲ. ಅವಾಗ ಏನಾಗುತ್ತೆ, ಎಕ್ಸಸ್ ಆಸಿಡ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದನ್ನ ಜೀರ್ಣ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತುಂಬಾ ಬೇಕಾದಿಂದ ಏನಾಗುತ್ತೆ, ಆಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ರೀಸನ್ ಏನ್ ಬರುತ್ತೆ, ಸ್ಟ್ರೆಸ್. ಸ್ಟ್ರೆಸ್ ಅನ್ನೋದು ನೌ ಡೇಸ್ ಒನ್ ಆಫ್ ದ ಮೇಜರ್ ಕಾಸ್ ಫಾರ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಇದಾದ. ಸ್ಟ್ರೆಸ್ ಆದಾಗ ಏನಾಗುತ್ತೆ, ಮೇನ್ ಆಗಿ ನಾವು ಒಂದು ವೇಗಸ್ ನೋವು ಅಂತ ಹೇಳ್ತೀವಿ. ಅಂದ್ರೆ ದಟ್ ಈಸ್ ಒನ್ ಆಫ್ ದ ಮೇಜರ್ ಗ್ರೇನಿಯನ್ ನೋವು. ಅಂದ್ರೆ ಅವಾಗ ಏನಾಗುತ್ತೆ, ಆಸಿಡ್ ಸೆಕ್ರಿಯೇಷನ್ ನ ತುಂಬಾ ಜಾಸ್ತಿ ಪ್ರೊಡ್ಯೂಸ್ ಮಾಡುವಂತ ಒಂದು ನಾವು ಅನ್ಬೋದು. ಸೊ ಅದು ಸ್ಟಿಮ್ಯುಲೇಟ್ ಆಗುತ್ತೆ. ಯಾವುದೇ ರೀತಿಯಾದ ಸ್ಟ್ರೆಸ್ ಆಗ್ಬೋದು, ಫಿಸಿಕಲಿ ಸ್ಟ್ರೆಸ್ ಆಗ್ಬೋದು, ಮೆಂಟಲಿ ಸ್ಟ್ರೆಸ್ ಆಗ್ಬೋದು, ಅಥವಾ ಮಿಕ್ಸ್ ಸ್ಟ್ರೆಸ್ ಆಗ್ಬೋದು, ಅಥವಾ ನಮ್ಮ ಜೀವನದಲ್ಲಿ ನಡೆದಂತ ಘಟನೆಗಳನ್ನ ಪದೇ ಪದೇ ಆಗಿ ಆಲೋಚನೆ ಮಾಡ್ತಾ ಇರೋದ್ರಿಂದ ಅವಾಗ ಸಹ ಸ್ಟ್ರೆಸ್ ಕ್ರಿಯೇಟ್ ಆಗಿ ಸಹ ಆಸಿಡ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕರೀಸ್. ಕರೀಸ್ ಅಂತ ಬಂದಾಗ ಮಸಾಲೆ ಪದಾರ್ಥ ಒಂದು ಮೇಜರ್ ರೀಸನ್ ಫಾರ್ ಸಿವಿಯರ್ ಅಂಡ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್. ಮಸಾಲೆ ಪದಾರ್ಥಗಳನ್ನು ತಂದಾಗ ನಮ್ಮ ಮನೆಯಲ್ಲಿ ಬಳಸುವಂತ ಅತಿಯಾಗಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿ ಮೆಣಸಿನಕಾಯಿ, ಸ್ಪೆಷಲಿ ಹಸಿ ಮೆಣಸಿನಕಾಯಿ ಮೇನ್ ಕ್ಯಾರೆಕ್ಟರ್ ಇರಿಟೇಷನ್ ಅಂತ ಹೇಳಿದಾಗ ಏನಾದ್ರು ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳ್ತಿವಲ್ಲ. ಸೊ ಖಾರ ಬಿದ್ದಾಗ ನ್ಯಾಚುರಲಿ ಏನಾಗುತ್ತೆ, ಮ್ಯೂಕಸ್ ಮೆಂಬ್ರೇನ್ ಕರೋಡ್ ಅಂತ ಹೇಳ್ತೀವಿ, ಅಂದ್ರೆ ಸುಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಹಸಿ ಮೆಣಸಿನಕಾಯಿ ಸಹ ಒನ್ ಆಫ್ ದ ಕಲ್ಪ್ರಿಟ್ ಫಾರ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್. ನೆಕ್ಸ್ಟ್ ಅತಿಯಾದ ಆಲ್ಕೋಹಾಲ್, ಅತಿಯಾದ ಸ್ವೀಟ್ಸ್, ಅತಿಯಾದ ಜಂಕ್ ಫುಡ್ಸ್, ಫಾಸ್ಟ್ ಫುಡ್ಸ್, ಪೇಸ್ಟ್ರೀಸ್, ಇವೆಲ್ಲ ನಾವ್ ಅನ್ಕೊಳ್ತೀವಿ ಸ್ವೀಟ್ಸ್ ತಿಂದ್ರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ. ಅದ್ ಖಂಡಿತ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ವೀಟ್ಸ್ ಏನಾಗುತ್ತೆ, ಅಲ್ಟಿಮೇಟ್ ಆಗಿ ಕಾರ್ಬೋಹೈಡ್ರೇಟ್ಸ್ ಕೊನೆಗೆ ಇನ್ಕಂಪ್ಲೀಟ್ ಬರ್ನ್ ಆಗಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಕ್ಯಾಲರಿ ಬರ್ನ್ ಆಗಿಲ್ಲ ಅಂದ್ರೆ ಆಸಿಡ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಮತ್ತೆ ನಾವು ಫುಡ್ ಹ್ಯಾಬಿಟ್ಸ್ ತುಂಬಾ ಜನ ಏನ್ ಮಾಡ್ತೀವಿ, ಇತ್ತೀಚಿನ ದಿನದಲ್ಲಿ ಫ್ರಿಡ್ಜ್ ಇರೋದ್ರಿಂದ ಏನ್ ಮಾಡ್ತೀವಿ, ಓವರ್ ನೈಟ್ ಫುಡ್ ನ ಸ್ಟೋರ್ ಮಾಡಿರ್ತೀವಿ. ಅದು ಆಕ್ಚುಲಿ ಏನ್ ಮಾಡ್ತೀವಿ, ರೀಹೀಟ್ ಮಾಡ್ತೀವಿ. ರೀಹೀಟ್ ಮಾಡಿದಾಗ ಆಕ್ಚುಲಿ ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ ಹೋಗುತ್ತೆ. ಬಟ್ ಏನಾಗುತ್ತೆ, ಒಂದೇ ಟೇಸ್ಟ್ ಇರೋದ್ರಿಂದ ಏನಾಗುತ್ತೆ, ಪದೇ ಪದೇ ಕುಕ್ ಮಾಡಿದಾಗ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಹೋದಾಗ ಏನಾಗುತ್ತೆ, ಆಕ್ಚುಲಿ ಮತ್ತೆ ಆಸಿಡ್ ಪ್ರೊಡ್ಯೂಸನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಒಂದು ರೀಸನ್ಸ್. ಸೆಕೆಂಡ್ ರೀಸನ್ ನಾವೇನ್ ತಗೋಬಹುದು, ಫುಡ್ ಅಲ್ಲಿ ಗಟ್ಟಿಯಾದ ಪದಾರ್ಥಗಳು ಅಲ್ಲಿ ಒಂದು ಸ್ವಲ್ಪ ಜನಕ್ಕೆ ಗ್ಯಾಸ್ಟ್ರೈಟಿಸ್ ತುಂಬಾ ವರ್ಷಗಳಿಂದ ಇರೋರಿಗೆ ಗಟ್ಟಿಯಾದ ಪದಾರ್ಥಗಳು ಸರಿಯಾಗಿ ಜೀರ್ಣ ಆಗೋದು, ಅಂದ್ರೆ ಚಪಾತಿ ಆಗ್ಬೋದು, ಮುದ್ದೆ ಆಗ್ಬೋದು, ಅಥವಾ ರೊಟ್ಟಿ ಆಗ್ಬೋದು, ಇಂಥ ಪದಾರ್ಥಗಳು ಜೀರ್ಣ ಆಗಿದ್ದಾಗ ಏನಾಗುತ್ತೆ, ಜೀರ್ಣ ಆಗ್ಲಿಕ್ಕೋಸ್ಕರ ಏನಾಗುತ್ತೆ, ಆಸಿಡ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ. ಇದೆಲ್ಲದಕ್ಕಿಂತ ಇನ್ ಬಿಟ್ವೀನ್ ಏನಾಗುತ್ತೆ, ತುಂಬಾ ಜನ ಉಪವಾಸ ಇರೋದು, ಅಂದ್ರೆ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್, ವೇಟ್ ಲಾಸ್ ಆಗೋದು ಕಾನ್ಶಿಯಸ್ ಅಲ್ಲಿ ಏನ್ ಮಾಡ್ತಾರೆ, ಫುಡ್ ಇನ್ ಟೈಮ್ ತಗೊಳ್ಳಿ. ಯೂಶ್ವಲಿ ಎವ್ರಿ 4 ಅವರ್ಸ್ ಒನ್ಸ್ ಏನಾದ್ರೂ ನಾವು ಫುಡ್ ತಗೊಳ್ತಿದ್ದಾಗ ಕರೆಕ್ಟ್ ಆಗಿ ಆಸಿಡ್ ಲೆವೆಲ್ ಮೇಂಟೈನ್ ಆಗುತ್ತೆ. ಯಾಕಂದ್ರೆ ಆಸಿಡ್ ಸೆಕ್ರಿಯೇಷನ್ ಅದು ನಮ್ ತರ ರೆಸ್ಟ್ ಮಾಡಿದ್ರೆ 24 ಅವರ್ಸ್ ಥ್ರೂ ಔಟ್ ದ ಡೇ ಯೂಶ್ವಲಿ ಆಸಿಡ್ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಎವ್ರಿ 4th ಅವರ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಡೈಜೆಷನ್ ಆದಾಗ ಮತ್ತೆ ನಮಗೆ ಹೊಟ್ಟೆ ಶುರು ಆಗುತ್ತೆ. ಸೊ ದಟ್ ಈಸ್ ಒನ್ ರೀಸನ್, ನಮಗೆ ಆಸಿಡ್ ಗೆ ಒಂದು ಸಿಗ್ನಲ್. ಸೊ ಆಸಿಡ್ ಪ್ರೊಡ್ಯೂಸ್ ಆಗಿದೆ, ಸೊ ಯು ಹ್ಯಾವ್ ಟು ಟೇಕ್ ಫುಡ್, ಸೊ ದಟ್ ಏನಾಗುತ್ತೆ, ಆಸಿಡ್ ಪ್ರೊಡ್ಯೂಸ್ ಆದಾಗ ನೆಕ್ಸ್ಟ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಲ್ಕಲೈನ್ ಜ್ಯೂಸಸ್ ಅಂತ ಹೇಳ್ತೀವಿ, ಅದೆಲ್ಲ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ನ್ಯೂಟ್ರಲ್ ಆಗ್ತಾ ಡೈಜೆಷನ್ ಆಗ್ತಾ ಹೋಗುತ್ತೆ. ಯಾವಾಗ ಆಸಿಡ್ ಜಾಸ್ತಿ ಆದಾಗ ಇನ್ಕಂಪ್ಲೀಟ್ ಡೈಜೆಷನ್ ಆಗುತ್ತೆ. ಸೊ ವಿಲ್ ಎಂಡ್ ಅಪ್ ವಿತ್ ದ ಸಿಂಪ್ಟಮ್ಸ್. ಗ್ಯಾಸ್ಟ್ರೈಟಿಸ್ ಅಲ್ಲಿ ಸಿಂಪ್ಟಮ್ಸ್ ಅಂತ ಬಂದಾಗ ಎಪಿಗ್ಯಾಸ್ಟ್ರಿಕ್ ಟೆಂಡರ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಎಪಿಗ್ಯಾಸ್ಟ್ರಿಕ್ ಟೆಂಡರ್ನೆಸ್ ಅಂತ ಅಂದಾಗ ನಮ್ಮ ಎದೆ ಮಧ್ಯಭಾಗದಲ್ಲಿ ಎದೆ ಉರಿತ ಅಂತ ಹೇಳ್ತೀವಿ, ಅದೊಂದಾಗುತ್ತೆ. ಮತ್ತೆ ಹೆವಿನೆಸ್ ಫೀಲಿಂಗ್ ಅನ್ಸುತ್ತೆ, ಅಂದ್ರೆ ತುಂಬಾ ಭಾರ ಆಗ್ತಿದೆ, ಪದೇ ಪದೇ ತೇಗ್ ಬರ್ಬೇಕು. ಆಕ್ಚುಲಿ ಪದೇ ಪದೇ ತೇಗ್ ಬರೋದಿಲ್ಲ, ಅದು ಆಗೇನಾಗುತ್ತೆ, ಒಂಥರ ಅನ್ಕಂಫರ್ಟಬಲ್ ಅನೀಸಿನೆಸ್ ಫೀಲ್ ಆಗ್ತಾ ಹೋಗುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ. ಗ್ಯಾಸ್ಟ್ರೈಟಿಸ್ ಮತ್ತೆ ಗ್ಯಾಸ್ ಗೆ ತುಂಬಾ ಡಿಫ್ರೆನ್ಸ್ ಇದೆ. ಗ್ಯಾಸ್ಟ್ರೈಟಿಸ್ ಅನ್ನೋದು ಆಸಿಡ್ ಪ್ರೊಡ್ಯೂಸ್ ಜಾಸ್ತಿ ಆದ ಗ್ಯಾಸ್ ಫಾರ್ಮೇಶನ್ ಅನ್ನೋದು ಕಾಳುಗಳು ಅತಿಯಾಗ ಕಾಳು ಬಳಕೆ ಇದ್ದಾಗ ಫರ್ಮೆಂಟೇಷನ್ ಆಗಿ ಗ್ಯಾಸ್ ಪ್ರೊಡ್ಯೂಸ್. ಅಂದ್ರೆ ಏನಾಗುತ್ತೆ ಅಂದ್ರೆ ಬ್ಲೋಟಿಂಗ್ ಸೆನ್ಸೇಷನ್ ಇರುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ. ಅದು ಹೊಟ್ಟೆ ಉಬ್ಬರ ಮೇಲಾದ್ರೂ ಆಗ್ಬೋದು, ಕೆಳಗಡೆ ಆಗ್ಬೋದು. ಯೂಶ್ವಲಿ ಏನಾಗುತ್ತೆ, ಪ್ರತಿ ಸರಿ ನಾವು ಊಟ ಮಾಡಿದ ನಂತರ ಜೀರ್ಣಕ್ರಿಯೆ ನಂತರ ಇಂಟೆಸ್ಟೈನ್ಸ್ ಅಲ್ಲಿ ಏನ್ ಕ್ರಿಯೆ ಆಗ್ಬೇಕು ಅದು ಆಗಿದ್ದ ಹೋದಾಗ ಮಾತ್ರ ನಮಗೆ ಅಬ್ಡಾಮಲ್ ಡಿಸ್ಟೆನ್ಷನ್ ಹೊಟ್ಟೆ ಉಬ್ಬರ ಬರುತ್ತೆ. ಬಟ್ ಗ್ಯಾಸ್ಟ್ರೈಟಿಸ್ ಯೂಶ್ವಲಿ ಆ ಥರ ಸಿಂಪ್ಟಮ್ಸ್ ಇರೋದಿಲ್ಲ. ಮೇನ್ ಏನಿರುತ್ತೆ, ನಮಗೆ ಪೇನ್ ಸೆನ್ಸೇಷನ್ ಇರುತ್ತೆ. ಸಮ್ ಟೈಮ್ ಈ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ನಮ್ಗೆ ಜಾಸ್ತಿ ಆದಾಗ ಇಟ್ ಮಿಮಿಕ್ಸ್ ಲೈಕ್ ಎ ಚೆಸ್ಟ್ ಪೇನ್, ಅಂದ್ರೆ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ತರ ಸಹ ನಮ್ಗೆ ಫೀಲ್ ಆಗೋ ಸೆನ್ಸೇಷನ್ ಇರುತ್ತೆ. ಬಟ್ ಎಂಟರ್ ಡಿಫ್ರೆಂಟ್ ಇರುತ್ತೆ,
ನಾವು ಕನ್ಫರ್ಮ್ ಮಾಡ್ಬೇಕಂದ್ರೆ ನಾವು ECG ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ವೆದರ್ ಇಟ್ ಇಸ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಥವಾ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ. ಸೊ ಸೆಕೆಂಡ್ ಏನಾಗುತ್ತೆ, ಈ ಪೇನ್ ಏನಾಗುತ್ತೆ, ಯೂಶ್ವಲಿ ಗ್ಯಾಸ್ಟ್ರಿಕ್ ಪೇನ್ ಬ್ಯಾಕ್ ಗೆ ರೇಡಿಯೇಟ್ ಆಗುತ್ತೆ, ಅಂದ್ರೆ ಯೂಶ್ವಲಿ ಬಿಕಾಸ್ ಆಫ್ ದ ನರ್ವ್ಸ್ ಅಂತ ನಾವು ಹೇಳ್ತೀವಿ, ಬ್ಯಾಕ್ ಬೆನ್ನಿಗೆ ಸಹ ಪೇನ್ ರೇಡಿಯೇಟ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಜನಕ್ಕೆ ವಾಮಿಟಿಂಗ್ ಸೆನ್ಸೇಷನ್ ಸಿಗುತ್ತೆ, ವಾಂತಿ ಬರಕ್ಕೆ, ವಾಕ್ಲಿಕ್ಕೆ, ಫುಡ್ ನೋಡಿದ್ರೆ ಆಗೋದಿಲ್ಲ, ಅನ್ನ ನೋಡಿದ್ರೆ ಆಗೋದಿಲ್ಲ. ನಾವು ಯೂಶ್ವಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಜೊತೆಲಿ ಏನೇನು ಸಿಂಪ್ಟಮ್ಸ್ ನೋಡ್ತೀವಿ ಅದು ಸಹ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಲ್ಲಿ ನಾವು ನೋಡಬಹುದು. ಸೊ ಈ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ನಂತರ ಏನಾಗುತ್ತೆ, ಗ್ಯಾಸ್ಟ್ರೈಟಿಸ್ ಅನ್ನೋದು ಬರೀ ಒಂದು ಡಾಮನ್ ರಿಲೇಟೆಡ್ ಒಂದೇ ಅಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ, ಟೈಮ್ಸ್ ಏನಾಗುತ್ತೆ, ಬೆನ್ನೋವು ಬರುತ್ತೆ, ಸ್ವಲ್ಪ ಜನಕ್ಕೆ ಕೈಕಾಲು ಬರುತ್ತೆ, ಮಂಡಿ ನೋವು, ತಲೆಭಾರ, ಮೇನ್ ಥಿಂಗ್ ಇನ್ ಅಸೋಸಿಯೇಟ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ. ಸ್ವಲ್ಪ ಜನಕ್ಕೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆದಾಗ ಹೆಡ್ಏಕ್ ಬರ ಜಾಸ್ತಿ ಇರುತ್ತೆ, ಹೆಡ್ಏಕ್ ಬಂದಾಗ ಊಟ ಮಾಡಿದ ನಂತರ ಯೂಶ್ವಲಿ ಏನಾಗುತ್ತೆ, ಹೆಡ್ಏಕ್ ಕಮ್ಮಿ ಆಗುತ್ತೆ. ಸೊ ಇದು ಏನ್ ಹೇಳ್ತೀವಿ ನಾವು, ಗ್ಯಾಸ್ಟ್ರಿಕ್ ಹೆಡ್ಏಕ್ ಅಂತ ಹೇಳ್ತೀವಿ. ಸ್ವಲ್ಪ ಜನಕ್ಕೆ ಏನಾಗುತ್ತೆ, ಗ್ಯಾಸ್ಟ್ರೈಟಿಸ್ ಇನ್ನೊಂದು ರೀತಿಯಲ್ಲಿ ಸಹ ಕಮ್ಮಿ ಆಗುತ್ತೆ, ಹೇಗೆ ಅಂತಂದ್ರೆ ನಮ್ ಕೂಲ್ ಐಟಮ್ಸ್ ತಗೊಂಡಾಗ, ಅಂದ್ರೆ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ತಗೊಂಡಾಗ ಸಹ ಪೇನ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಓವರಾಲ್ ಪಿಕ್ಚರ್ ಆಫ್ ಗ್ಯಾಸ್ಟ್ರೈಟಿಸ್ ಮತ್ತೆ ಇದ್ರ ಸಿಂಪ್ಟಮ್ಸ್. ಸೊ ಗ್ಯಾಸ್ಟ್ರೈಟಿಸ್ ನ ಪ್ರಿವೆಂಟ್ ಮಾಡೋದು ಏನೇನು ಟಿಪ್ಸ್, ಮೊದಲನೇದು ಊಟ ಮಾಡದ ರೀತಿ, ಅಂದ್ರೆ ಮಿನಿಮಮ್ 15-20 ನಿಮಿಷ ಅಲ್ಲಿ ಊಟ ಮಾಡಬೇಕು, ನಿಧಾನವಾಗಿ ಅಗಿದು ನಂತರ ನುಂಗಬೇಕು. ಸೆಕೆಂಡ್ ಒನ್, ಹಾರ್ಡ್ ಐಟಮ್, ತುಂಬಾ ಅತಿಯಾಗಿ ಗಟ್ಟಿ ಪದಾರ್ಥನ ಯೂಸ್ ಮಾಡಬೇಕು. ಆಲ್ರೆಡಿ ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯೋ ಅವರಿಗೆ ಗೊತ್ತಾಗುತ್ತೆ ಯಾವ್ದು ನಮಗೆ ಸುಲಭವಾಗಿ ಜೀರ್ಣ ಆಗುತ್ತೆ ಅನ್ನೋದು ಅವರ ಬಾಡಿಗೆ ನೋಡಿ. ಸೊ ಬಾಡಿ ಇಸ್ ದ ಬೆಸ್ಟ್ ಸಜೆಷನ್ ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರ ನಿಮಗೆ ಯಾವ ಸುಲಭವಾಗಿ ಜೀರ್ಣ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಆ ತರ ಪದಾರ್ಥಗಳು ಮಾತ್ರ ತಗೊಳ್ಳಿ. ಸ್ವಲ್ಪ ಜನಕ್ಕೆ ಚಪಾತಿ ಆಗೋದಿಲ್ಲ, ಅಂದ್ರೆ ಗ್ಲೂಟೀನ್ ಸೆನ್ಸಿಟಿವಿಟಿ ಅಂತಿದೆ. ಗ್ಲೂಟೀನ್ ಅನ್ನೋದು ಒಂದು ಗೋಧಿಲಿ ಅಂತ ಒಂದು ಪ್ರೋಟೀನ್. ಸೊ ಗೋಧಿ ಬದಲು ನೀವು ರಾಗಿನ ಯೂಸ್ ಮಾಡಿದ್ರೆ ಉತ್ತಮ. ರಾಗಿ ಗಂಜಿ ಯೂಸ್ ಮಾಡಬಹುದು, ರಾಗಿ ರೊಟ್ಟಿ ಯೂಸ್ ಮಾಡಬಹುದು, ರಾಗಿ ಉಪ್ಪಿಟ್ಟು ಯೂಸ್ ಮಾಡಬಹುದು, ನಿಮಗೇನು ರಾಗಿ ಪದಾರ್ಥ ಯೂಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್, ಹಸಿ ತರಕಾರಿಗಳು ತಿನ್ನಬಾರದು. ತುಂಬಾ ಜನದಿಂದ ಮತ್ತೆ ಹಸಿ ತರಕಾರಿ ದೇಹಕ್ಕೆ ಒಳ್ಳೇದು ಅದು ಖಂಡಿತ, ಬಟ್ 30 ವರ್ಷಗಳ ನಂತರ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇವರಿಗೆ ಅಷ್ಟೊಂದು ಸಮಯಿಸಬಲ್ಲ. ಯಾಕೆ ಅಂತ ಹೇಳಿದ್ರೆ, ಹಸಿ ತರಕಾರಿ ತಿಂದಾಗ ನಾವೇನಾಗುತ್ತೆ, ಯೂಶ್ವಲಿ ಸ್ವಲ್ಪ ಎಕ್ಸಸ್ ಆಸಿಡ್ ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ ಜೀರ್ಣ ಆಗ್ಬೇಕೋಸ್ಕರ. ಬೇಯಿಸಿದ ತರಕಾರಿಗಿಂತ ಹಸಿ ಮೋರ್ ಟೈಮ್ ಟು ಡೈಜೆಸ್ಟ್. ಆ ಉದ್ದೇಶದಿಂದ ಹಸಿ ತರಕಾರಿನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಅಥವಾ ಪ್ರಿವೆಂಟ್ ಮಾಡ್ಬೇಕು ಅನ್ಸೋರು ಅತಿಯಾಗಿ ಹಸಿ ತರಕಾರಿನ ಬಳಸ್ಬೇಡಿ, ಅದನ್ನ ಬದಲಿಗೆ ಸ್ವಲ್ಪ ಬೇಯಿಸಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಆಸಿಡ್ ಫುಡ್ಸ್ ಅಂತ ಅಂದಾಗ ಟೊಮೆಟೋನ ಪ್ರಿವೆಂಟ್ ಮಾಡಿದ್ರೆ ಬೆಟರ್, ಟೊಮೆಟೊ ಬದಲು ಹುಣಸೆಹಣ್ಣ ಯೂಸ್ ಮಾಡಿ. ಈ ತರ ಇನ್ನ ಆಸಿಡ್ ರಿಲೇಟೆಡ್ ಯಾವ್ಯಾವ ಫುಡ್ಸ್ ಇದ್ರು ಅದನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್. ಸ್ವೀಟ್ಸ್ ಅತಿಯಾಗಿ ಆಯಿಲಿ ಫುಡ್ಸ್ ಆಲ್ಸೋ ಇಟ್ ಕಾಸಸ್ ಮೋರ್ ಆಸಿಡಿಟಿ. ಇದು ಒಂದು. ನೆಕ್ಸ್ಟ್ ಬಂದಾಗ ಸ್ಟ್ರೆಸ್ ರಿಲ್ಯಾಕ್ಸ್. ಸ್ಟ್ರೆಸ್ ಅತಿಯಾದ ಸ್ಟ್ರೆಸ್ ರಿಲೇಟೆಡ್ ಬಂದಾಗ ನಾವು ಮಾಡೋ ಕೆಲಸ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಮಾಡಬೇಕು. ಕರೆಕ್ಟ್ ಆಗಿ ಒಂದು ಯಾವ ಪ್ರಯಾರಿಟಿ ನಾವು ಯಾವ ಕೆಲಸ ಮಾಡಿ ಮೊದಲೇ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಏನಿಟ್ಟು ಅದನ್ನು ಕರೆಕ್ಟ್ ಪ್ರಕಾರ ಹೋದಾಗ ನಮಗೆ ಸ್ಟ್ರೆಸ್ ಓವರ್ಲೋಡ್ ಆಗುತ್ತೆ. ಅದನ್ನ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಪ್ರಾಸೆಸ್ ಇತ್ತು ಅಟೆಂಡ್ ಮಾಡಬಹುದು. ಸೊ ನೆಕ್ಸ್ಟ್, ಇನ್ ಬಿಟ್ವೀನ್ ರಿಲ್ಯಾಕ್ಸ್ ಮಾಡಬೇಕು. ಸೊ ರಿಲ್ಯಾಕ್ಸ್ ಅಂದ್ರೆ ತುಂಬಾ ಜನರಲ್ಲಿ ಏನ್ ಕೊಡ್ತಾರೆ, ಬರೀ ಮಾನಸಿಕ ಮಾತ್ರ ರಿಲ್ಯಾಕ್ಸ್ ಅದಲ್ಲ, ಯಾವ ಫಸ್ಟ್ ಫಿಸಿಕಲಿ ರಿಲ್ಯಾಕ್ಸ್ ಆದ್ರೆ ಮಾತ್ರ ಮೆಂಟಲ್ ರಿಲ್ಯಾಕ್ಸ್ ಆಗೋದು. ಮೋರ್ ದನ್ 6 ಅವರ್ಸ್ ಅಥವಾ 7 ಅವರ್ಸ್ ಯೂಶ್ವಲಿ ವರ್ಕ್ ಮಾಡಬಾರ್ದು. ಆದ್ರೆ ಇತ್ತೀಚಿನ ದಿನಗಳೆಲ್ಲಾರು ಹೇಗೆ ನಾವು ಆಲ್ಕೋಹಾಲಿಕ್ ಅಂತೀವೋ ಅದೇ ತರ ವರ್ಕೋಹಾಲಿಕ್ ಅಂತ ಹೇಳ್ತೀವಿ. ವರ್ಕೋಹಾಲಿಕ್ ಅಂದ್ರೆ ಮೋರ್ ದನ್ 8 ಅವರ್ಸ್ 9 ಅವರ್ಸ್ ಎಲ್ಲ ವರ್ಕ್ ಮಾಡಿದಾಗ ಏನಾಗುತ್ತೆ, ಯೂಶ್ವಲಿ ನರ್ವ್ಸ್ ಜಾಸ್ತಿ ಸ್ಟಿಮ್ಯುಲೇಟ್ ಆಗಿ ಆಸಿಡ್ ಪ್ರೊಡಕ್ಟ್ ಜಾಸ್ತಿ ಆಗುತ್ತೆ. ಸೊ ಲಿವರ್ಗೂ ಸಹ ಎಕ್ಸ್ಟ್ರಾ ವರ್ಕ್ ಆದಾಗ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಸೊ ಇನ್ ಬಿಟ್ವೀನ್ ಈ ತರ ಸಿಚುಯೇಷನ್ಸ್ ಇದ್ದಾಗ, ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಇದ್ದಾಗ, ವರ್ಕ್ ಜಾಸ್ತಿ ಮಾಡಬೇಕು ಅಂತ ಪರಿಸ್ಥಿತಿಯಲ್ಲಿ ಮಾಡಬೇಕು, ಇನ್ ಬಿಟ್ವೀನ್ ಗ್ಯಾಪ್ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಉತ್ತಮ. ಅತಿಯಾಗಿ ಸ್ಟ್ರೆಸ್ ಆಗಿದಾಗ ಆಫೀಸ್ ಅಲ್ಲಿ ಅಥವಾ ವರ್ಕಿಂಗ್ ಪ್ಲೇಸ್ ಅಲ್ಲಿ ಅಥವಾ ಎಲ್ಲೇ ಇದ್ದಾಗ ಇನ್ ಬಿಟ್ವೀನ್ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಿದ್ರೆ ದಟ್ ಈಸ್ ಒನ್ ಅಡ್ವೈಸಬಲ್ ಟು ರಿಲ್ಯಾಕ್ಸ್ ದ ಸ್ಟ್ರೆಸ್ ಲೆವೆಲ್ಸ್. ಸೊ ಇದೆಲ್ಲರ ಜೊತೆಲಿ ನಾವು ರೆಗ್ಯುಲರ್ ಆಗಿ ನಮಗಂತ ಮಿನಿಮಮ್ ಹಾಫ್ ಅನ್ ಅವರ್ ಸ್ಪೆಂಡ್ ಮಾಡಿದ್ರೆ ದಟ್ ಈಸ್ ಗುಡ್ ಫಾರ್ ಹೆಲ್ತ್. ಸೊ ನಮ್ಮ ಆರೋಗ್ಯ ಅಥವಾ ನಿಮ್ಮ ಆರೋಗ್ಯ ಅವರ ಕೈಯಲ್ಲಿ ಇರುತ್ತೆ. ಪ್ರತಿದಿನ ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ನಾವು ಅದು ಆರೋಗ್ಯಕ್ಕೋಸ್ಕರ ಅದನ್ನು ಸ್ಪೆಂಡ್ ಮಾಡಬೇಕು. ಯಾವುದೇ ರೀತಿ ಆಗ್ಬೋದು, ಎಕ್ಸಸೈಸ್ ಆಗ್ಬೋದು, ವಾಕಿಂಗ್ ಆಗ್ಬೋದು, ಜಿಮ್ ಆಗ್ಬೋದು, ಯೋಗ ಆಗ್ಬೋದು, ನಿಮಗೆ ಯಾವುದು ಕಂಫರ್ಟಬಲ್ ಅಂತ ಬೆಟರ್ ಅನ್ಸುತ್ತೆ ಅದು ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ದಿಸ್ ಇಸ್ ಒನ್ ವೇ. ಸೊ ಆಲ್ವೇಸ್ ಯಾವುದೇ ಒಂದು ಕೆಲಸ ಆಗ್ಬೋದು, ಏನೇ ಆದ್ರೂ ಒಂದು ಲಿಮಿಟ್ ಅಲ್ಲಿ ಮಾಡಿದ್ರೆ ಉತ್ತಮ. ಅಂದ್ರೆ ಹಿತವಾಗಿ ಮಿತವಾಗಿ ಮಾಡಿದ್ರೆ ಮಾತ್ರ ಆರೋಗ್ಯಕರ ಜೀವನ ನಿಮಗಾಗುತ್ತೆ. ಸೊ ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.